ಟೆಕ್ನಿಕಲ್ ಏರಿಯಾದೊಳಗೆ ಈ ಯೂನಿವರ್ಸಿಟಿಯಿಂದ ಒಂದು ವೆರಿ ಪಾಸಿಟಿವ್ ಇಂಪ್ಯಾಕ್ಟು, ಹಾಗಾಗಿ ನಮ್ಮ ಸ್ಟೇಟ್ ಒಳಗೆ ಒಂದು ವೆರಿ ಪಾಸಿಟಿವ್ ಇಂಪ್ಯಾಕ್ಟು, ಆ್ಯಂಡ್ ನಮ್ಮ ನೇಷನ್ಗೆ ಒಂದು ಗ್ರೇಟ್. ಸೊ ಇಟ್ ವಾಸ್ ಇಟ್ ಹ್ಯಾಸ್ ಬೀನ್ ಎ ಜುವೆಲ್ ಆಫ್ ಕರ್ನಾಟಕ ಆ್ಯಂಡ್ ಆಫ್ ಇಂಡಿಯಾ. ಇದು ಈ ಸಂದರ್ಭದಲ್ಲಿ ಈ ಥರ ಆಗಬೇಕಾದ್ರೆ 2015 ಒಳಗೆ ನನ್ನ ಎಂಪ್ಲಾಯೀಸು, ನಾನು ಅವ್ರನ್ನ ನನ್ನ ಸಂಬಂಧಿಗಳು ಅಂತ ಕರೆಯೋದೇ ಇಲ್ಲ, ಯಾಕಂದರೆ ನಾನು ಅವ್ರನ್ನ ಎಂಪ್ಲಾಯ್ಮೆಂಟಿಗೆ ತೊಗೊಂಡಿದ್ದೆ. ಶೈಲಾ ಛಬ್ಬಿ, ಸುಧೀರ್ ಅಂಗೂರ್, ಮಾಲಾಗೌಡ, ಅಭಯ್ ಛಬ್ಬಿ, ಪ್ರಕಾಶ್ ಬುಡ್ಡೂರ್, ಉಷಾ ಮಾಡಳ್ಳಿ ಅವ್ರದ್ದು ಫ್ಯಾಮಿಲಿದು, ಹೀಗಿರ್ಬೇಕಾದ್ರೆ ಅವರನ್ನು ನಾನು ನನ್ನ ಎಂಪ್ಲಾಯ್ಮೆಂಟಿಗೆ ತೊಗೊಂಡಾಗ ಯೂನಿವರ್ಸಿಟಿ ಗ್ರೋತು ಎಲ್ಲರೂ ಸುಖ ಪಡಬೇಕು, ಖುಷಿ ಪಡಬೇಕು, ಅವ್ರಿಗೆ ಮಾಡಲಿಕ್ಕೆ ಆಗಲಿಲ್ಲ. ದೇ ಫೆಲ್ಟ್ ವೆರಿ ಜೆಲಸ್ ಅಬೌಟ್ ಇಟ್. ಆವಾಗ ಏನೋ ಕಾನ್ಸ್ಪಿರಸಿ ಹ್ಯಾಚ್ ಮಾಡಿದರು. ಆವಾಗ ನನಗೆ ಅಷ್ಟು ಗೊತ್ತಿರಲಿಲ್ಲ ಏನು ಕಾನ್ಸ್ಪಿರಸಿ ಇದು ಅಂಥೇಳಿ. ಅವರು ಫಸ್ಟ್ ಕಾನ್ಸ್ಪಿರಸಿ ಅಂತಂದರೆ ನನಗೇನೋ ಗೊತ್ತಾಗ್ತಾಯಿತ್ತು, ಎಂಬೆಸಲ್ಮೆಂಟು, ಫಂಡ್ಸ್ ಹೋಗ್ತಾಯಿದ್ವು ಯೂನಿವರ್ಸಿಟಿಯಿಂದ ಅಂತ. ಅದು ನನಗೆ ಗೊತ್ತಾದಾಗೆ ಆವಾಗ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಪ್ರಕಾಶ್ ಬುಡ್ಡನ್ನು ಕರೆದು ನಾನು ಏನಾಗ್ತಾಯಿದೆ ಅಂತ ತುಂಬ ಕೇಳಿದಾಗ, ಅವರು ಇವರೆಲ್ಲ ಒಂದು ಗ್ಯಾಂಗ್ನವರು, ಒಬ್ರಿಗೊಬ್ರು ಸಪೋರ್ಟ್ ಮಾಡೋದು ಅಥವಾ ಒಬ್ರಿಗೊಬ್ರು ಈ ಥರ ಮಾಡಬೇಕಂತ ಹೇಳಿ. ಆಮೇಲೆ ಡಿಜಿಟಲ್ ಸಿಗ್ನೇಚರು ಮತ್ತು ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸಿಂದ ಅವರು ನನ್ನನ್ನು ತೆಗೆದಾಗಿ ಮಾಡಿ ಅದನ್ನು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅವರ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿ, ಡಿಜಿಟಲ್ ಸಿಗ್ನೇಚರ್ ಬಗ್ಗೆ ಈಗಾಗಲೇ ನಮಗೆ ಸಾಕಷ್ಟು ಮಾಹಿತಿ ಗೊತ್ತಿರ್ಬೋದು. ಅದು ಒಂದು USP. ನಾನು ಅವಾಗೊಂದು ಅಪ್ರಿಹೆನ್ಷನಿಂದ ರಿಜಿಸ್ಟರ್ ಆಫ್ ಕಂಪ್ನೀಸ್ಗೂ ಹೇಳಿದೆ. ನಾನು ಯಾಕೆ ಹೇಳ್ತೀನಿ ಇದ್ರೆ, ಇದು ಕಾರ್ಪೊರೇಟ್ ಇಂಡಿಯಾಗೆ ಎಫೆಕ್ಟ್ ಆಗುತ್ತೆ ಇದು. ಆವಾಗ ಅದಾದಾಗ ಅವ್ರಿಗೆ ಶೋ ಕಾಸ್ ನೋಟಿಸ್ ಹೋಯಿತು. ಅದರ ಮೇಲೆ ಈ ಯಾವಾಗ ನಂದು ಡಿಜಿಟಲ್ ಸಿಗ್ನೇಚರು ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸ್ ಎಲ್ಲ ಆದ ತಕ್ಷಣ ಆನೇಕಲ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆ. ಅವ್ರು ಇನ್ವೆಸ್ಟಿಗೇಷನ್ ಮಾಡಿದರು. ಅವಾಗ ಗೊತ್ತಾಯಿತು ಯಾರ್ಯಾರು ಇದ್ರೊಳಗೆ ಇನ್ವಾಲ್ವ್ ಆಗಿದ್ದಾರೆ ಅಂಥೇಳಿ. ಅಭಯ್ ಛಬ್ಬಿ, ಪ್ರಕಾಶ್ ಬುಡ್ಡೂರ್, ಸುಧೀರ್ ಅಂಗೂರ್, ಶೈಲಾ ಛಬ್ಬಿ, ಗೋವಿಂದ್ ಛಬ್ಬಿ, ಮಾಲಾಗೌಡ, ಹೀಗೆಲ್ಲ ಇವರೆಲ್ಲ ಇನ್ವಾಲ್ವ್ ಆದಾಗ ಇವ್ರ ಮೇಲೆ ಇನ್ವೆಸ್ಟಿಗೇಷನ್ ಆಗಿ ಚಾರ್ಜ್ ಶೀಟು ಆಯಿತು ಇವ್ರ ಮೇಲೆ. ಇದು ಚಾರ್ಜ್ ಶೀಟ್ ಆದಾಗ ಅವರು ಇದಕ್ಕೆ ಏನಾಯಿತು, ಅವ್ರಿಗೆ ಒಂದು ಒಂದು ಶೋ ಕಾಸ್ ನೋಟಿಸ್ ಅಂತೇಳಿ ROC ಇಂದ ಹೋಯಿತು. ಅದು ವೆರಿ ಕ್ಲಿಯರ್ ಶೋ ಕಾಸ್ ನೋಟಿಸ್ ಇದೆ, ತಮಗೆ ಗಮನಕ್ಕೆ ಬಂದಿರಬೇಕು. ಹೇಳಿದ್ರು ಕ್ಲಿಯರ್ಲಿ, ಈ ಥರ ಈ ಥರ ಈ ಥರ ಎಲ್ಲ ನೀವು ಮಾಡಿದ್ದೀರಾ, ನಾವೆಲ್ಲ ಇನ್ವೆಸ್ಟಿಗೇಷನ್ ತೊಗೊಂಡು ಪೊಲೀಸಿಂದ ರಿಪೋರ್ಟ್ ಎಲ್ಲ ತೊಗೊಂಡಿದ್ವಿ. ಆ ಥರ ಬಂದಾಗ ಇವರು ಅದಕ್ಕೆ ಒಪ್ಕೊಂಡ್ರು, ಹೌದು ನಮ್ಮ ಕಡೆಯಿಂದ ಏನೇನೋ ಟೆಕ್ನಿಕಲ್ ಅದು ಇದು ಅಂತ ಏನೋ ಹೇಳಿ ಬರೋದು, ಆಮೇಲೆ ಇನ್ವ್ಯಾಲಿಡ್ ಮಾಡಿ ಅಂತ. ಅದ್ರಾಗ ಏನು ಮಾಡಿದ್ರು, ಇದು ಹಾಕಿದ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅಲ್ಲ, ಆ ಡಾಕ್ಯುಮೆಂಟ್ಸು ತಾವೇ ಡೈರೆಕ್ಟರ್ಸು, ತಾವೇ ಶೇರ್ ಹೋಲ್ಡರ್ಸು, ಆ ಥರ ಡಾಕ್ಯುಮೆಂಟ್ಸ್ ಅದು. ಅವರು ಅದನ್ನು ಇನ್ವ್ಯಾಲಿಡ್ ಮಾಡಿ ಅಂತ ಕೊಟ್ಟು ಅದು ಇನ್ವ್ಯಾಲಿಡ್ ಆಯಿತು. ಅದು ಇನ್ವ್ಯಾಲಿಡ್ ಆದಮೇಲೆ ಒಂದು ಸೈಕಲ್ ಕಂಪ್ಲೀಟ್ ಆದಂಗೆ ಆಯಿತು. ಆಮೇಲೆ ಅವರಂದ್ರು ಏನಾದರೂ ಕಾಂಪ್ರಮೈಸ್ ಮಾಡೋಣ ಅಂತ. ನಾನಂದು ಈ ಥರ ಮಾಡಬಾರ್ದಾಯಿತು, ಬಿಕಾಸ್ ಇದು ಸಿಗ್ನೇಚರ್ ಫೋರ್ಜರಿ ಇಬ್ಬರು ಇಂಡಿವಿಜುವಲ್ ಮಧ್ಯೆ ಅಲ್ಲ ಇದು. ಏನಾಗುತ್ತೆ ಅಂದರೆ ಈ ಫೋರ್ಜರಿ ಮಾಡಿ ಡಿಜಿಟಲ್ ಸಿಗ್ನೇಚರ್ ತೊಗೊಂಡು ಅಪ್ಲೋಡ್ ಮಾಡಿದಾಗ ಯಾರು ಎಲ್ಲಿ ನೀವು ಅಪ್ಲೋಡ್ ಮಾಡ್ತಾರೆ? ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, ವಿಚ್ ಈಸ್ ದ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ಇಟ್ಸ್ ಎ ಕ್ರೈಮ್ ಅಗೇನ್ಸ್ಟ್ ದ ಗವರ್ಮೆಂಟ್ ಆಫ್ ಇಂಡಿಯಾ. ಡಾಕ್ಟರ್ ಅಯ್ಯಪ್ಪ ಅವರು ನಾವು ಇದ್ರ ಬಗ್ಗೆ ತುಂಬ ಮಾತಾಡಿಕೊಂಡು, ಯಾವ ರೀತಿ ಒಂದು ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಆಫೀಸ್ ಅವ್ರಿಗೆ ಕಂಪ್ಲೇಂಟ್ ಬರೆದು ಅವರು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾಯಿದ್ರು, ಅದು ಅವಾಗ ಅದು ಲೆವೆಲ್ಗೆಲ್ಲ ಬಂದಿತ್ತು. ಅವಾಗ ಏನಾಗುತ್ತೆ ಅಂತಂದರೆ, ಈ ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಯೂನಿಟ್ ಏನಿದೆ SFIO ಅಂತ ಕರೀತಾರೆ ಆಫೀಸು, ಅದು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ಸ್ ಕೆಳಗೆ ಬರುತ್ತೆ. ನಾನು ಯಾಕೆ ತಮಗೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಥರ ಫ್ರಾಡ್ ಮಾಡಿದ್ದು ಇದು ಸಾಮಾನ್ಯವಾಗಿ ಫೋರ್ಜರಿ ಅಲ್ಲ, ಇದು ಅದಕ್ಕೆ ಇಟ್ ಈಸ್ ಅ ವೆರಿ ಸೀರಿಯಸ್ ಕ್ರೈಮ್.